ಕೇಳ್ಕೊಂಡು ಕೇಳು, ಸಿಟ್ ಅಂತೇಳು, ಸಿಟ್ ಸಿಟ್ ನೋಡ್ತಾ ಎಷ್ಟು ಜಾಣ ಬೂನು ಇಲ್ಲಡು. ನೀನು ಮಾಡಲ್ಲ, ಅವನು ನಿಕ್ತಾನಷ್ಟೇ. ಇಲ್ಲೋಡು ಮಮ್ಮಿ ನೋಡು, ಸೆಕೆಂಡ್ ಕೊಡೋನು ನೋಡ್ದ ಜಾನವರಿ. ಅವ್ನು ನಿನ್ ಮೇಲೆ ಜಂಪ್ ಮಾಡಿದ್ರೆ ನೀನು ಬಿದ್ದೋಗ್ಬಿಡ್ತೀಯ, ಅದಕ್ಕೆ ಅವ್ನು ಮಾಡಲ್ಲ. ಸೆಕೆಂಡ್ ಮಾತ್ರ ಕೊಡ್ತಾನೆ. ಹಿಂಗೆ 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 ಮಾಡೋ ಅವನಿಗೆ, ಅವನಿಗೆ ಖುಷಿ ಆಗುತ್ತೆ. ಹಿಂಗೆ ಮಾಡಿದರೆ ಮತ್ತೆ ಇಲ್ಲಿ ಕತ್ತಿನ ಕೆಳಗಡೆ ಹಿಂಗಂದ್ರೆ ಫುಲ್ ಹ್ಯಾಪಿ ಆಗ್ಬಿಡ್ತಾನೆ ನೋಡು. ಬಾಲ ಅಲ್ಲಾಡಿಸ್ತಾನೆ, ಬಾಲ ಮಾತ್ರ ಮುಟ್ಬಾರ್ದು, ಕೋಪ ಬಂದ್ಬಿಡುತ್ತೆ. ಹ್ಞೂ, ಕೋಪ ಬರುತ್ತೆ, ಬಾಲ ಮಾತ್ರ ಮುಟ್ಬಾರ್ದು. ಬಾಲ ಆಗ್ತೀಯಾ, ಹ್ಞೂ ಎತ್ಕೊಬರು. ಹಾಕು ಬುನೋ ಕ್ಯಾಚನ್ನು, ದೂರಕ್ಕೆ ಹಾಕ್ಬಿಟ್ರೆ ನೀನು. ಬುನಲಿ ಬಿಡು ಬಿಡು, ಬುನ ಬಿಡು. ಏಯ್ ಬಿಡು 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 ಬುನ. ಹ್ಞೂ ಮುಟ್ಬಿಡು ಮುಟ್ಬಿಡು, ಅವ್ನು ಕೋಪ, ಅವ್ನು ಕೋಪ, ಅವ್ನು ಮುಟ್ಟಿದ್ರೆ. ಅವನ ಆಪಲ್ ಅನ್ಕೊಂಡು ತಿಂತವನ. ಬಾಲು ಸ್ನೇಹಿತರೆ, ಇಷ್ಟೊತ್ತು ನೋಡಿದ್ರೆಲ್ಲ ನಮ್ಮ ಬೂನು ಆಟ. ಲಾಸ್ಟು ನಾನು ಒಂದು ವಿಡಿಯೋ ಹಾಕಿದಾಗ ಕೇಳಿದ್ರಿ, ಅಕ್ಕ ಹೇಳಿ ನಿಮ್ಮ ಬೂನೋ ಬಗ್ಗೆ ಏನೋ ಸ್ಟೋರಿ ಇದೆ ಅಂತ ಹೇಳ್ತಿದ್ರಲ್ಲ ಅಂತ. ಮೇ ಬಿ ಈ ಒಂದು ನಾನು ಸ್ಟೋರಿಯನ್ನು ನಿಮ್ಮ ಜೊತೆ ಶೇರ್ ಮಾಡೋದ್ರಿಂದ ನಿಮಗೂ ಕೂಡ ಒಂದು ರೀತಿ ಹೆಲ್ಪ್ ಆಗುತ್ತೆ ಅಂತ ಅನ್ನಿಸ್ತು ನನಗೆ. ಯೂಶ್ವಲಿ ನಾವು ತಾಯಂದರು ಮಕ್ಕಳಿರೋ ಮನೆಯಲ್ಲಿ ಈ ಸಾಕು ಪ್ರಾಣಿಗಳನ್ನ ಸಾಕೋದಕ್ಕೆ ಹಿಂಜರಿತೀವಿ. ಅದರಲ್ಲೂ ಮುಖ್ಯವಾಗಿ ನಾಯಿ ಅಂತಂದರೆ ಕೂದಲು ಬೀಳುತ್ತೆ, ಕೊಳಕಾಗುತ್ತೆ, ಗಲೀಜಾಗುತ್ತೆ, ಮಗುಗೆ ಇನ್ಫೆಕ್ಷನ್ ಆಗುತ್ತೆ ಅಂತೇಳಿ. ಸೊ ಈ ನಾಯಿ ಮರಿನ ಇವನನ್ನ ತಂದಾಗ, ನಾಯಿ ಮರಿ ಆಗಿದ್ದಾಗ ನಾನು ಯೂಟ್ಯೂಬ್ ಚಾನಲನ್ನು ಹಾಕ್ತಾನೆ ಹೊಸದಾಗಿ ಶುರು ಮಾಡಿದ್ದೆ. 2 ವರ್ಷ ಆಯಿತು ಇವನನ್ನು ತಂದು. ಅವಾಗ ನಾನು ಬೇಡ, ಏನಕ್ಕೆ ನಮ್ಮ ಮನೆಗೆ ನಾಯಿ ಇನ್ಫೆಕ್ಷನ್ ಆಗುತ್ತೆ, ಮಗು ಚಿಕ್ಕ ಪಾಪು ಇದೆ ಅಂತ ಹೇಳಿಬಿಟ್ಟು ನಾನು ವಾದ ಮಾಡಿದ್ದೆ ನಮ್ಮ ಯಜಮಾನ್ರ ಹತ್ರ. ಮತ್ತು ನನ್ನ ದೊಡ್ಡ ಮಗನಿಗೋಸ್ಕರ ಇವನನ್ನು ತೊಗೊಂಬಂದಿದ್ದು. ಅಂದರೆ ಇವನನ್ನು ಎಲ್ಲೂ ಬೈ ಮಾಡಿದ್ದಲ್ಲ, ಇದು ನಮ್ಮ ಸಿಸ್ಟರ್ ಇನ್ ಲಾ ಮನೆಯಲ್ಲಿ ತೊಗೊಂಡು ಬಂದಿದ್ದು. ಅವ್ರ ಮನೇಲಿ ಇವಂದೇ ಜಾತಿದು ನಾಯಿ ಇತ್ತು. ಸೊ ಅದ್ರ ಮುಖಾಂತರ ಅವ್ರ ಹತ್ರನೇ ಈಸ್ಕೊಂಬಂದಿದ್ದು. ಮನೆಗೇನು ಪರ್ಚೇಸ್ ಮಾಡಿಲ್ಲ ನಾವು. ಆಮೇಲೆ ನಾನು ಸ್ಟಾರ್ಟಿಂಗಲ್ಲಿ ಬೂನೋನ್ ಕರ್ಕೊಂಬಂದಾಗ ಗಲಾಟೆ ಮಾಡಿದೆ, ಇನ್ಫೆಕ್ಷನ್ ಆಗುತ್ತೆ, ಪುಟ್ಟ ಮಗು ಇದೆ, ಹಂಗೆ ಹಿಂಗೆ ಅಂತೇಳಿ. ಬಟ್ ನಮ್ಮಮ್ಮ ಮೊಮ್ಮಗನಿಗೋಸ್ಕರ ಅವ್ನಿಗೆ ಇಷ್ಟ ಬಿಡು ಇರಲಿ ಅಂತೇಳಿ ಒಪ್ಕೊಂಡ್ರು. ನಮ್ಮಮ್ಮ ಬೂನೋನ್ ತುಂಬ ಚೆನ್ನಾಗಿ ನೋಡ್ಕೊತಾರೆ ನನಗಿಂತ ಹೇಳಬೇಕು ಅಂದರೆ. ಅವ್ನು ಟೈಮ್ ಟೈಮ್ ಊಟ ವಾಕೆಲ್ಲ ಅಮ್ಮನೇ ಜಾಸ್ತಿ ನೋಡ್ಕೊಳ್ಳೋದು. ನಂಗೆ ಇವನ ಮೇಲೆ ಸಿಟ್ಟಿತ್ತು ಆಗಿ ತಂದಾಗ. ಆಮೇಲೆ ಹೋಗ್ತಾ ಹೋಗ್ತಾ ಇರಲಿ ಬಿಡು ಅಂತೇಳಿ ದೊಡ್ಡ ಮಗನಿಗೋಸ್ಕರ ಸುಮ್ಮನಾಗಿದ್ದು. ಸ್ನೇಹಿತರೆ, ಆಮೇಲೆ ಏನಾಯಿತು ಅಂತಂದರೆ ನೋಡಿ, ನಾನು ಈ ಸ್ಟೋರಿ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಚಾರ್ಲಿ ಮೂವಿ ಬಂದಿದೆ, ರಿಲೀಸ್ ಆಗಿದೆ. ಒಂದು ನಾಯಿ ಮತ್ತು ಮನುಷ್ಯನ ಒಂದು ಬಾಂಡಿಂಗ್ ಅನ್ನೋದು ಹೆಂಗಿರುತ್ತೆ, ಆ ಫೀಲಿಂಗ್ಸ್ ಏನು, ಸೊ ಅದೆಲ್ಲ ಶೇರ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ನಾವು ಕೂಡ ಮೂವಿಗೆ ಹೋಗಿ ಬಂದ್ವಿ, ನಾನು ಯಾವುದೇ ರೀತಿ ವ್ಲಾಗನ್ನು ಮಾಡಿಲ್ಲ. ಆದರೆ ಸೊ ನನಗೆ ಇದನ್ನು ಹೇಳ್ಕೋಬೇಕು ನಿಮ್ಮ ಹತ್ರ ಅಂತ ಅನ್ನಿಸ್ತು. ಯಾರಿಗೂ ನನ್ನ ಥರ ಎಷ್ಟೋ ಜನಕ್ಕೆ ಮನಸ್ಥಿತಿ ಅನ್ನೋದು ಚೇಂಜ್ ಆಗ್ಬೋದು. ಮತ್ತು ನೋಡಿ, ಈ ಕಡೆ ಇಲ್ಲಿ ಜಾಗ ಇದೆಯಲ್ಲ, ತುಳಸಿ ಕಟ್ಟೆ ಹತ್ರ ಒಂದು ಹಾವು ಬಂದು ಸೇರ್ಕೊಂಬಿಟ್ಟಿತ್ತು. ನಾನು ಜಸ್ಟ್ ಆಗ್ತಾನೆ ಮನೆ ಹೊರಗಿಂದ ನೋಡಿ, ಇಲ್ಲಿ ಸೊಂದಿ ಇಲ್ಲಿ ಗೊತ್ತಾಗಲ್ಲ ಅಲ್ವಾ, ಹೊರಗಿಂದ ಹೊರಗಡೆ ಬಂದು ನಿಂತ್ಕೊಂಡೆ ನಾನು. ನಂಗೆ ಇವಾಗಲೂ ಹೇಳ್ಬೇಕಾದ್ರೆ ಭಯ ಆಗುತ್ತೆ. ಅವನು ಬೊಗಳ್ದ, ನಾ ಏನು ಅಂತ ಕೇಳಿ, ಏನು ಯಾಕೋ ಬೊಗಳ್ತಾ ಇದೆಯಾ ಅಂದರೆ ಆ ತುಳಸಿ ಕಟ್ಟೆ ಕಡೆ ಅವ್ನು ತೋರಿಸ್ತ ಅವ್ನು ನನಗೆ. ಸಡನ್ನಾಗಿ ನೋಡ್ತೀನಿ, ಹಾವು ಲಾಕ್ ಹಾಕ್ಕೊಂಡು ಪಟ್ಟ ಅಂತ ಕೆಳಗಡೆ ಇಳಿದೆ ನಾನು. ಅವ್ನು ಹೇಳಿದ್ದಕ್ಕೆ ಗೊತ್ತಾಯಿತು, ಮತ್ತು ಈ ಕಡೆ ಹಾವುಗಳೆಲ್ಲ ಇದ್ದಾವೆ, ಆ ಕಡೆ ಈ ಕಡೆ ಯಾವುದಾದ್ರು ಹಾವು ಆ ಥರ ಏನಾದರೂ ಬಂದರೆ ಅವನು ಬೊಗಳ್ತಾನೆ. ಸೊ ಅದೇ ಥರ ಇನ್ನೊಂದು ಸತಿ ಇನ್ಸಿಡೆಂಟ್ ಆಗಿತ್ತು.
ಏನಂದರೆ ಈ ಮನೆ ಪಕ್ಕ ಸೊಂದಿ ಇದೆಯಲ್ಲ ಈ ಗ್ಯಾಪಲ್ಲಿ, ಇಲ್ಲಿ ದೊಡ್ಡ ಆವೆ ಬಂದುಬಿಟ್ಟಿತ್ತು. ಆ್ಯಕ್ಚುಲಿ ನಾವು ಡೋರೆಲ್ಲ ಲಾಕ್ ಮಾಡಿಬಿಟ್ಟು ಈ ಕಡೆ ಬಂದ್ವಿ, ಅವ್ನು ಬೊಗ್ಳದ ಈ ಕಡೆ ಬಂದ್ವಿ, ಆ ಕಡೆ ಇದೆ ಅಂದ್ಬಿಟ್ಟು ನಮ್ಮನೆ ಬಾಕ್ಲಿಗೆ ಬರಲಿಲ್ಲ, ಬೂನೋ ಇದ್ದಾನೆ ಅಂತೇಳಿ ಈ ಕಡೆಯಿಂದ ಬಂದಿದೆ. ಆ ಹಾವು ಈ ಸೊಂದಿಯಿಂದ ಇಲ್ಲಿ ಬಂದರು ಅವ್ನವ್ನು ಪ್ರಾಣನೂ ಲೆಕ್ಕಿಸ್ಲಿಲ್ಲ, ಹೋಗಿ ಜಂಪ್ ಮಾಡೋಕ್ಕೆ ಹೋಗ್ತಿದ್ದ ನಾವು ಹತ್ರ. ಅಷ್ಟರಲ್ಲಿ ನಮ್ಮ ಹಸ್ಬೆಂಡ್ ಬಂದು ಅವನನ್ನು ಎಳ್ಕೊಂಡು ಈ ಕಡೆ ಕರ್ಕೊಂಬಂದರು, ಹಾವು ಹೊರಟೋಯ್ತು. ಸೊ ಅಷ್ಟು ಬುದ್ಧಿ ಇದೆ ಇವನಿಂದನೇ ನನಗೆ ನನ್ನ ಪ್ರಾಣ ಉಳಿದಿದ್ದು ಅಂತ ಹೇಳ್ಬೋದು. ಏನಕ್ಕೆ ತರೋದು ಅಂತ ಹೇಳಿದ್ದೆ. ಇದೇ ಥರ ಇನ್ನೊಂದು ಇನ್ಸಿಡೆಂಟು, ಅವರು ಕೆಳಗಡೆ ಮನೆಯವರು ಒಂದು ನಾಯಿ ಮರಿನ ಸಾಕೊಂಡಿದ್ರು, ನಾಯಿನ ಜೂಲಿ ನಾಯಿ ಅಂತಾರಲ್ಲ, ಸೊ ಅದು ನಂಗೆ ಅಷ್ಟು ಬಗ್ಗೆ ಗೊತ್ತಿಲ್ಲ, ನಾಯಿಗಳದು ಜಾತಿಯ ಇದ್ರು ಅಷ್ಟು ನಾಲೆಜ್ ಇಲ್ಲ ನನಗೆ. ಒಂದು ಬೆಳ್ಳಗೆ ಜೂಲ್ ನಾಯಿ ಅಂತ ಕರೀತಾರೆ ನೋಡಿ, ಅದನ್ನು ಸಾಕೊಂಡಿದ್ರು. ಮನೆ ಮೇಲ್ಗಡೆ ಒಂದು ಮಗು ಇತ್ತು, ಸೊ ಯೋಯ್ತಿನಿಂತ ಇನ್ನು ಚಿಕ್ಕ ಪಾಪು ಅಂತ ಅಂದ್ಕೊಳ್ಳಿ. ಆಟಾಡ್ತಾ ಮಗು ಮೇಲಿಂದ ಕೆಳಗೆ ಬಿದ್ದುಬಿಡ್ತು. ಕೆಳಗಡೆ ನಾಯಿ ಸಾಕಿದ್ರಲ್ಲ, ನಾಯಿ ಮೇಲೆ ಬಿದ್ದಿದ್ದಕ್ಕೆ ಮಗು ಪ್ರಾಣಕ್ಕೇನೂ ಅಪಾಯ ಆಗಲಿಲ್ಲ. ಸೊ ನಾನು ಆವಾಗಲೂ ಕೂಡ ಒಂದು ಆ ಇನ್ಸಿಡೆಂಟ್ ನೋಡಿದ್ದೆ. ಬಟ್ ನಾಯಿಗಳು ಅಂತಂದರೆ ನಾವೇನು ಅಂದ್ಕೊಂಬಿಡ್ತೀವಿ, ಅವು ಎಷ್ಟು ನಮಗೋಸ್ಕರ ನಿಯತ್ತಾಗಿ ಇರುತ್ತೆ ಅಂದರೆ ಆ ನಿಯತ್ತು ನಿಜವಾಗ್ಲೂ ಮನುಷ್ಯನಿಗೂ ಇರಲ್ಲ. ಮತ್ತು ಇವನು ಕಾಯಿ ಕತ್ತತ್ರ ಎಲ್ಲ ಸಿಕ್ಕಾಪಟ್ಟೆ ಗಾಯ ಆಗಿಬಿಟ್ಟು ಕ್ಯೂ ಸೋರ್ತಾ ಇತ್ತು. ಒಂದು ಸಲ ಬಿಟ್ಟಿದ್ದಾಗ ಹೋಗಿ ಅದಕ್ಕೆ ಅವನ್ನ ಬಿಡಲ್ಲ ನಾಯಿಗಳ ಜೊತೆ. ಇಲ್ಲಿ ನಮ್ಮ ಮನೆ ಹತ್ರ ಬೀದಿ ನಾಯಿಗಳೆಲ್ಲ ಇರ್ತಲ್ಲ, ಸೊ ಅಲ್ಲೋಗಿ ಜಗಳ ಮಾಡ್ಕೊಂಡು ಕತ್ತತ್ರೇನೋ ಕಚ್ಚಿಸ್ಕೊಂಡು ಗಾಯ ಆಗಿಬಿಟ್ಟಿತ್ತು. ಹಾಸ್ಪಿಟಲ್ಗೆ ಹೋಗಿ ಕರ್ಕೊಂಡು ತೋರಿಸಿ ನಮ್ಮ ಯಜಮಾನರು ತೋರಿಸ್ಕೊಂಬಂದರು. ಮತ್ತು ನನ್ನ ಮಗ ಅವನು ಪಾಪ ಅವನು ಕೂಡ ಕೇರ್ ಮಾಡ್ತಾನೆ, ಅವನಿಗೂ ಇಷ್ಟ ಇವನ್ನ ಅಂದರೆ ಸಖತ್ ಇಷ್ಟ. ಇವನು ಟ್ರೈನ್ ಮಾಡಿರೋದು, ಈಗ ನಿಮ್ಮ ಮುಂದೆ ಏನು ಜಂಪ್ ಮಾಡೋದು ಅದೆಲ್ಲ ತೋರಿಸ್ತಾನೆ. ಚಾರ್ಲಿ ಮೂವಿಲಿ ಅದೊಂದು ಪುಟ್ಟ ಹುಡುಗಿ ಇದೆ ನೋಡಿ, ಥ್ಯಾಂಕ್ಸ್ ಹೇಳು ಶೇಕ್ ಹ್ಯಾಂಡ್ ಕೊಡು ಅಂತೆಲ್ಲ ಹೇಳ್ಕೊಡ್ತೀರ, ಹಂಗೆ ಇವನು ಎಲ್ಲ ಹೇಳ್ಕೊಡೋನು. ಅವಾಗ್ಲಿಂದನು ಅವನು ಇದೆಲ್ಲ ಕಲಿಸಿರೋದೆಲ್ಲ ನಮ್ಮ ಚಿನ್ಮಯ್ಯನೇ ಕಲಿಸಿರೋದು. ಇವನೇನಂದರೆ ಅವರಿಬ್ಬರನ್ನ ಮಕ್ಕಳನ್ನಿಬ್ಬರನ್ನು ಕರ್ಕೊಂಡು ಹೋದರೆ ಬೊಗಳ್ತಾ ಇರ್ತಾನೆ, ನನ್ನನ್ನು ಕರ್ಕೊಂಡು ಹೋಗ್ರಿ ಅಂಥೇಳಿ. ಅಷ್ಟು ಬುದ್ಧಿ. ಮತ್ತು ಇಲ್ಲೇನಾದ್ರೂ ಸೂಸು ಏನಾದ್ರು ಮಾಡಿದ್ರೆ ಅವನು ಗಲೀಜು ಮಾಡ್ತೀಯ ಇಲ್ಲಿ ಅಂತ ನಾವು ಬೈತೀವಲ್ಲ, ಸೊ ಅದಕ್ಕೆ ಅವನು ಏನು ಮಾಡ್ತಾನೆ ಅಂತಂದರೆ ಜಂಪ್, ನೀನು ಹತ್ರ ಹೋಗ್ಬಿಟ್ಟು ಜಂಪನ್ನು ಜಂಪ್ ಮಾಡ್ತಾನೆ. ವೆರಿ ಗುಡ್ ಚಿಕನ್ ಚಿಕನ್ ಲೆಫ್ಟ್ ಹ್ಯಾಂಡ್ ವೆರಿ ಗುಡ್ ಆ ಸೊಂದಿ ಥರ ಇರುತ್ತಲ್ಲ ಆ ಜಾಗಕ್ಕೆ ಹೋಗ್ಬಿಡ್ತಾನೆ ಅವನು. ಸೊ ನಾಯಿಗೆ ಅರ್ಥ ಆಗಲ್ಲ ಅಂತಂತೀವಿ ನೋಡಿ, ಸ್ಮೆಲ್ ಬರುತ್ತೆ ಅಂದ್ಬಿಟ್ಟು ನಮ್ಮಪ್ಪ ಬೈತಾರೆ, ಇವು ಸ್ಮೆಲ್ಲು ಕೆಟ್ಟು ವಾಸನೆ ಬರುತ್ತೆ ಏನಿದು ಹೇಳೋಕ್ಕಾಗಲ್ವಾ ಬಗಳಕ್ಕಾಗಲ್ವಾ ಅಂತ ನಮ್ಮಪ್ಪ ಒಂದು ಎರಡು ಸರಿ ಗದರಿದ್ರು. ಅದಕ್ಕೆ ಹಂಗೆ ಮಾಡುತ್ತೆ ಅದು, ನಮಗೆ ನೋಡಿದ್ರೇ ಆಶ್ಚರ್ಯ ಅನ್ಸುತ್ತೆ ಕೆಲವೊಮ್ಮೆ ಏನಿದು ಹಿಂಗೆ ಮಾಡುತ್ತಿದ್ದು ಅಂತ. ಇನ್ ಕೇಸ್ ಏನಾದರೂ ಈ ಕಡೆ ಏನಾದರೂ ಆ ಥರ ಯೂರಿನ್ ಪಾಸ್ ಮಾಡಿದ್ರೆ ಏನು ಮಾಡುತ್ತೆ ಅಂದರೆ ಆ ಗೂಡು ಥರ ಇದೆಯಲ್ಲ ಶೀಟ್ ಇಟ್ಟಿದ್ದೀವಿ ಅವನಿಗೆ ಅಂಥೇಳಿ ಆ ಒಳಗಡೆ ಹೋಗಿ ಕುತ್ಕೊಂಡ್ಬಿಡ್ತಾನೆ ಅವನು. ಕುತ್ಕೊಂಡು ಹಿಂಗೆ ಕಳ್ಳ ನೋಡ್ದಂಗೆ ಬಗ್ಗೆ ನೋಡ್ತಿರ್ತಾನೆ, ಯಾಕೋ ಏನೋ ಯಾಕೋ ಸೂಸು ಮಾಡಿದೆ ಅಂತಂದರೆ ಹಂಗೆ ಮುಚ್ಚಿಟ್ಕೊತಾನೆ. ಎಷ್ಟು ಬುದ್ಧಿ ಇರುತ್ತೆ ನೋಡಿ, ನಾಯಿಗಳಿಗೆ ನಿಯತ್ತು ಜಾಸ್ತಿ. ನಾವು ಅವನ್ನ ಒಂಥರ ಕೇರ್ ಮಾಡೋಕ್ಕೆ ಒಂದು ಸತಿ ಪ್ರೀತಿ ತೋರಿಸಿದ್ರೆ ಸಾಕು, ಅದು ಎಷ್ಟು ವರ್ಷ ಆದರೂ ಅದು ನಮಗೆ ಅದು ಬದುಕಿರೋವರೆಗೂ ಚಿರಋಣಿಯಾಗಿರುತ್ತೆ ಅಷ್ಟು ಕೇರಿಂಗು. ಈ ಬಾಲ್ ಅವ್ನಿಗೆ ಆಟಾಡೋಕ್ಕೆ ಅಂತಲೇ ತಂದುಕೊಟ್ಟಿರೋದು, ಅವ್ನು ಮುಚ್ಚಿಟ್ಕೊತಾನೆ ಅದನ್ನು. ಮತ್ತು ಯೋಹಿತ ಹೇಳ್ತಿದ್ನಲ್ಲ ಅವಾಗೆ, ಆಪಲ್ಲಲ್ಲ ಅದು ಬಾಲು, ಆಪಲ್ ಅಂದ್ಕೊಂಡು ತಿನ್ನಬೇಡು ಅಂಥೇಳಿ. ನಾಯಿ ಇರಬೇಕು ಮನೇಲೊಂದು, ನಾಯಿನ ಸಾಕಿರಬೇಕು. ನಂಗೆ ತುಂಬಾ ಖುಷಿ ಅನಿಸ್ತು ನಿಮ್ಮ ಜೊತೆ ಈ ಸ್ಟೋರಿ ಕೇಳಿದರೆ, ಕೆಲವರು ಶೇರ್ ಮಾಡಿ ಅಕ್ಕ ಅಂಥೇಳಿ. ನನಗೆ ನೋಡಿ ಆ ಕೂದಲು ಉದುರುತ್ತೆ, ಮನೇಲಿ ಪುಟ್ಟ ಮಗು ಇದೆ, ಇನ್ಫೆಕ್ಷನ್ ಆಗುತ್ತೆ, ಬೇಡ ನಾಯಿ, ಆ ಥರ ಎಲ್ಲ ನಾನು ಯೋಚನೆ ಮಾಡ್ತಿದ್ದೆ. ಬಟ್ ಅವನಿಂದ ನನಗೆ ಎಷ್ಟು ಹೆಲ್ಪ್ ಆಯಿತು ಅಂಥೇಳಿ. ಮತ್ತು ನಮ್ಮ ಯಜಮಾನರು ಹೊರಗೆ ಹೋಗ್ಬೇಕಾದ್ರೆ ಅವ್ರು ನನಗೆ ಮತ್ತು ಮಕ್ಕಳಿಗೇನಾದ್ರು ಹೇಳ್ಬಿಟ್ಟು ಹಾಗೆ ಹೊರಟುಬಿಟ್ರೆ ಆ ದಾರಿ ಕಡೆಯೇ ಕೂತ್ಕೊಂಡು ನೋಡ್ತಿರ್ತಾನೆ ಅವನು. ಅವನಿಗೆ ಹೇಳಬೇಕು, ನಾವು ಹೇಳ್ಬಿಟ್ಟು ಹೋದರೆ ಖುಷಿ ಅವನಿಗೆ. ಮತ್ತು ಇದನ್ನು ತಿಳ್ಕೊಂಡೆ, ನಾಯಿಗಳು ಈ ಥರ ಯಾವಾಗ ಮಲಗಿರುತ್ತೆ ಸೊ ಅಂತೇಳಿ ಮೂವಿ ನೋಡಿ ನನಗೆ ಒಂದಷ್ಟು ವಿಷಯಗಳು ಗೊತ್ತಾಯಿತು. ಸೊ ಪೆಟ್ಸ್ ಬಗ್ಗೆನು ಒಂದಷ್ಟು ನೋಡಿ
ಎಷ್ಟು ತಿಳಿತೀವಿ ಅಲ್ವಾ ನಾವು ಜೀವನದಲ್ಲಿ, ಅವಕ್ಕೂ ಫೀಲಿಂಗ್ಸ್ ಇರ್ತವೆ. ನನಗೂ ನೋಡಿ, ಅವನ್ನ ಕರ್ಕೊಂಬಂದಾಗ ಮನೆಗೆ ವಿರೋಧ ಮಾಡಿದ್ದೆ ನಾನು, ಬಟ್ ಅವನಿಂದನೇ ನನಗೆ ಎಷ್ಟು ಹೆಲ್ಪ್ ಆಯಿತು ಅಂತ. ಫ್ರೆಂಡ್ಸ್, ನಿಮ್ಮನೇಲೂ ಈ ಥರ ಏನಾದರೂ ಕತೆಗಳಿದ್ದರೆ, ಅಂದರೆ ನಿಮ್ಮ ನಾಯಿಯಿಂದ ನಿಮಗೇನಾದರೂ ಈ ಥರ ಅನುಭವಗಳಾಗಿದ್ದರೆ, ನೀವು ಏನಾದರೂ ನಾಯಿನ ಸಾಕಿದರೆ ಮನೆಯಲ್ಲಿ, ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ನ ಕಮೆಂಟ್ ಮಾಡಿ. ನನ್ನ ದೊಡ್ಡ ಮಗನಿಗೆ ಅವನಿಗೆ ಅನಿಮಲ್ಸ್ ಅಂದರೆ ತುಂಬಾ ಇಷ್ಟ, ಅದರಲ್ಲೂ ನಾಯಿ ಅಂತಂದರೆ ತುಂಬಾ ಇಷ್ಟಪಡ್ತಾನೆ ಅವನು. ಇವನು ಏನಾದರೂ ಬಿಟ್ಟರೆ ಪಕ್ಕದ ರೋಡು ಆ ಕಡೆ ಎಲ್ಲ ಹೊರಟೋಗ್ಬಿಡ್ತಾನಲ್ಲ, ಅವನು ಏನಾರು ಬರಲಿಲ್ಲ ಅಂದರೆ ಇವನು ಹುಡ್ಕೊಂಡು ಹೋಗ್ತಾನೆ ಅವನು. ಅಷ್ಟು ಇಷ್ಟಪಡ್ತಾನೆ ಮಕ್ಕಳು ಪ್ರಾಣಿಗಳ ಜೊತೆ ಬಾಂಡಿಂಗು, ಪ್ರೀತಿ, ಲವ್ ಅಂತ ಏನು ಹೇಳ್ತಾರೆ, ಸೊ ಅದು ಇರಬೇಕು. ಸಾಕು ಪ್ರಾಣಿಗಳನ್ನು ಮನೇಲಿ ಸಾಕಬೇಕು ಆ್ಯಕ್ಚುಲಿ. ಸೊ ಇದೊಂದು ಪುಟ್ಟ ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದು. ಮತ್ತೊಮ್ಮೆ ಹೇಳ್ತಿದ್ದೀನಿ, ತುಂಬಾ ಖುಷಿ ಆಯಿತು. ನೆಕ್ಸ್ಟು ಯಾವುದಾದ್ರು ಒಳ್ಳೆಯ ಮಾಹಿತಿ ವೀಡಿಯೋ ವ್ಲಾಗ್ನೊಂದಿಗೆ ನಾನು ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಸೊ ಹಿಂದೆ ಮುಂದೆ ನೋಡೋದು ಬೇಡ. ಕೆಲವೊಮ್ಮೆ ಈ ಮಕ್ಕಳು ಮುಟ್ಬಿಡ್ತಾರೆ, ಇನ್ಫೆಕ್ಷನ್ ಆಗುತ್ತೆ, ಅದಾಗುತ್ತೆ. ಹ್ಯಾಂಡ್ ವಾಶ್ ಮಾಡಿಸಿದ್ರೆ, ಕೈ ತೊಳೆಸಿದ್ರೆ ಆಯಿತು. ನಾಯಿನು ಮುಟ್ಟಿದ ಮೇಲೆ ಅಥವಾ ಏನಾದರೂ ಇವಾಗ ಅವ್ನು ಬರ್ತಾನೆ ಹಿಂಗೆ ನೆಕ್ಕದು ಹಂಗೆಲ್ಲ ಮಾಡ್ತಾನೆ, ಅವನಿಗೆಲ್ಲ ವ್ಯಾಕ್ಸಿನ್ ಎಲ್ಲ ಹಾಕ್ಸಿದ್ದೀವಿ. ಮತ್ತೇನು ಕಾಟ ಕೊಡಲಿಲ್ವ ಅಕ್ಕ ಇವನು ಅಂತಂದರೆ, ಇವನು ಮರೀಲಲ್ವ ತಂದಿದ್ದು, ರಾತ್ರಿ ಎಲ್ಲ ಒಂದೆರಡು ಮೂರು ದಿನ ರಾತ್ರಿ ರಾತ್ರಿ ಹೊತ್ತು ಬೊಗಳೋನು. ಮತ್ತು ನಮ್ಮ ಯಜಮಾನ್ರದ್ದು ಎಷ್ಟು ಬ್ರ್ಯಾಂಡೆಡ್ ಶೂಗಳು ಕಚ್ಚಿ ಕಚ್ಚಿ ಹಾಕ್ಬಿಟ್ಟ, ನಂಗೆ ಅವಾಗೆಲ್ಲ ಸಿಕ್ಕಾಪಟ್ಟೆ ಸಿಟ್ಟು ಬರ್ತಿತ್ತು ಫ್ರೆಂಡ್ಸ್ ಇವನ ಮೇಲೆ. ಆಮೇಲೆ ಡಾಕ್ಟ್ರ್ ಹತ್ರ ಇವರು ರೀಸನ್ ಕೇಳೋರು, ಪೆಟ್ಸ್ ಡಾಕ್ಟ್ರ್ ಇದ್ದಾರೆ ಇಲ್ಲೇ. ಸೊ ಅವ್ರ ಹತ್ರ ಹೋಗಿ ಕೇಳಿದರೆ ಅದೇನೋ ಒಂಥರ ಬೋನ್ ಥರ ಬರುತ್ತಲ್ಲ, ಅವು ಕಲ್ಲು ಬರ್ಬೇಕಾದ್ರೆ ನಸ ನಸ ಅನ್ನತ್ತಂತೆ. ಸೊ ಅದಕ್ಕೆ ಅವು ಕಚ್ಚಿಬಿಡ್ತವೆ. ಸೊ ಅದಕ್ಕೋಸ್ಕರ ಆಮೇಲೆ ಅದೇನೋ ತರಿಸಿ ಕೊಟ್ಟಿದ್ರು, ಅದನ್ನು ಹಾಕ್ಕೊಂಡು ಆಮೇಲೆ ಬಿಟ್ಬಿಟ್ಟ. ಸ್ಟಾರ್ಟಿಂಗಲ್ಲಿ ಅದೇ ನನಗೂ ಸ್ವಲ್ಪ ಏನಪ್ಪ ಇದು ಕಾಟ ಈ ನಾಯಿನ ತಂದುಬಿಟ್ಟು ಅಂತಲೇ ಫೀಲ್ ಆಗಿದ್ದು. ಬಟ್ ಆಮೇಲೆ ಅಡ್ಜಸ್ಟ್ ಆಗೋಯಿತು. ನನಗೂ ಆ್ಯಕ್ಚುಲಿ ತುಂಬಾ ಇಷ್ಟ, ಮೊದಲೆಲ್ಲ ತುಂಬ ಇಷ್ಟ ಆಯಿತು. ಮಕ್ಕಳಿಂದ ನಾವು ವಿರೋಧ ಮಾಡಿದ್ದು, ಮಕ್ಕಳಿರೋ ಮನೇಲಿ ಬೇಡಪ್ಪ ಅಂಥೇಳಿ. ಬಟ್ ಆಮೇಲೆ ನೋಡಿ, ಅವರು ತುಂಬ ಇಷ್ಟಪಡ್ತಾರೆ, ನನ್ನ ಮಕ್ಕಳು ಕೂಡ ಎಂಜಾಯ್ ಮಾಡ್ತಾರೆ, ಅವ್ರಿಗೊಂಥರ ಖುಷಿ, ಅವನ ಜೊತೆ ಆಟ ಆಡ್ತಾರೆ, ವಾಕಿಗೆಲ್ಲ ಕರ್ಕೊಂಡು ಹೋಗ್ತಾನೆ ಇವನು. ಒಂಥರ ಜೀವನದಲ್ಲೆಲ್ಲ ಒಂದೊಂದೊಂದೊಂದು ರೀತಿಯ ಅನುಭವಗಳು. ಸ್ನೇಹಿತರೆ, ನೆಕ್ಸ್ಟ್ ಯಾವುದಾದ್ರು ಒಳ್ಳೆ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ನಮ್ಮ ಬೂನೋ ಕತೆ ನಿಮಗಿಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಖುಷಿ ಖುಷಿಯಾಗಿರಿ. ನಗ್ನಗ್ತಾ ಇರೋದೊಂದೇ ಜೀವನ, ಹೊಟ್ಟೆ ತುಂಬ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ. ಇಷ್ಟೊತ್ತು ತಮ್ಮೆಲ್ಲರ ಒಂದು ಅಮೂಲ್ಯವಾದ ಸಮಯನ ಇಲ್ಲಿ ನೀಡಿ ನಮ್ಮ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ನೇಹಿತರು ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್.